ಎಲ್ಲ ಸಹೃದಿಯರಿಗೆ ನಮಸ್ಕಾರ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ್ ಅಸ್ಮದ್ ಆಚಾರ್ಯ ಪರ್ಯಂತಂ ಒಂದೇ ಪರಂಪರಾಂ ಅಂತ ಪುಜರಾದ ಡಾಕ್ಟರ್ ರಾಮಸ್ವಾಮಿ ಅವರು ಹೇಳಿದ ಹಾಗೆ ಇದು ಬೆಳಕಿನ ದೀಪಗಳು ಸರಣಿಯಲ್ಲಿ ಐದನೇ ಇತ್ತು ಮನುಷ್ಯನ ಜ್ಞಾನ ದಿಗಂತದಲ್ಲಿ ಒಂದೊಂದು ಕಾಲಕ್ಕೆ ಒಂದೊಂದು ಪ್ರಖರವಾದ ದೀಪ ಬರ್ತದೆ ಅದು ಆ ಕಾಲವನ್ನು ಮಾತ್ರ ಅಲ್ಲ ಮುಂದೆ ಬರುವ ಎಲ್ಲ ಕಾಲಕ್ಕೂ ಒಂದು ಮಾರ್ಗದರ್ಶನ ಮಾಡುವಂಥ ಶಕ್ತಿ ಇರುವಂಥ ದೀಪಗಳು ಬರ್ತವೆ ಆ ದೀಪಗಳು ಮಾಡಿದಂಥ ಕೆಲಸಗಳು ಅವು ನಮ್ಮ ಮನಸ್ಸಿನಲ್ಲಿ ಹೊಚ್ಚಿಸಿದಂಥ ಬೆಳಕು ಅದರಿಂದ ನಾವು ಕಂಡುಕೊಂಡಂಥ ಜೀವನ ಶೈಲಿ ಇದೆಲ್ಲ ನೆನೆಸ್ಕೊಳ್ಳೋದು ಒಂದು ರೀತಿಯಿಂದ ಆ ದೀಪಗಳಿಗೆ ನಮ್ಮ ಕೃತಜ್ಞತೆ ಸಲ್ಲಿಸದಂಥ ಕೆಲಸ ಅಂತ ಅಂದ್ಕೊಂಡಿದ್ದೇನೆ ಆದ್ದರಿಂದ ಆ ಬಗೆಯಲ್ಲಿ ನೋಡುವಾಗ ವೇದವ್ಯಾಸರಾಗಲಿ ಕೃಷ್ಣ ಆಗಲಿ ಶ್ರೀರಾಮಚಂದ್ರ ಆಗಲಿ ಇವತ್ತಿಗೂ ಬೆಳಕು ಕೊಡುವಂಥ ದೊಡ್ಡ ದೀಪಗಳು ನಾನು ಆವಾಗಲೇ ಹೇಳಿದ್ದೆ ಆ ದೀಪಗಳನ್ನು ಪ್ರದೀಪಗಳು ಅಂತ ಕರೀತೇವೆ ಅಂತ ಪ್ರದೀಪ ಅಂದರೆ ದೀಪ ಅಲ್ಲ ಬರೀ ದೀಪ ಅಲ್ಲ ಅದು ಯಾವುದು ಸ್ವಶಕ್ತಿಯಿಂದ ಉರಿತದೋ ಬೇರೆ ದೀಪಗಳಿಗೆ ಹಚ್ಚೋದಕ್ಕೆ ಅನುಕೂಲ ಮಾಡಿ ಅದನ್ನು ಪ್ರದೀಪ ಅಂತ ಕರೀತಾರೆ ಹಾಗೆ ಶತಮಾನಗಳವರೆಗೆ ಶತಶತಮಾನಗಳವರೆಗೆ ತಮ್ಮ ಬೆಳಕನ್ನು ಕೊಡುವಂಥದ್ದು ನಾವು ನೋಡಿದ್ದೇವೆ ಟಾರ್ಚ್ ಹಚ್ಚಿದರೆ ಒಂದು ನಾಲ್ಕಡಿ ಬೆಳಕು ಸಿಗ್ಬೋದು ಇನ್ನೂ ಪ್ರಖರವಾಗಿದ್ದಿದ್ರೆ ಒಂದು ಹತ್ತು ಅಡಿ ಸಿಗ್ಬೋದು ಸರ್ಚ್ ಲೈಟ್ ಹಾಕಿದರೆ ಒಂದು ಅರ್ಧ ಏನೋ ಕಾಣಿಸ್ಬೋದು ಆದರೆ ಹೊರಗಿನ ಬೆಳಕು ಮಾತ್ರ ಅಲ್ಲ ಅಂತರಂಗದ ಬೆಳಕನ್ನು ಬೆಳೆಸುವಂಥ ದೀಪ ಅದು ಒಳಗಿನ ಚೈತನ್ಯದಿಂದನೇ ಬರಬೇಕಾದದ್ದು ಅಂತಹ ಚೈತನ್ಯಗಳನ್ನು ನೆನೆಸ್ಕೊಳ್ಳೋದು ನಮ್ಮ ಜೀವನದ ಒಂದು ಪರಮ ಭಾಗ್ಯ ಅಂತ ಅಂದ್ಕೊಂಡಿದ್ದೇನೆ ಆ ದೃಷ್ಟಿಯಲ್ಲಿ ಶಂಕರಾಚಾರ್ಯರ ಬಗ್ಗೆ ಮಾತಾಡುವಂಥ ಧೈರ್ಯ ಮಾಡಿದ್ದೇನೆ ನನಗೆ ಇದಕ್ಕೆ ಪ್ರೇರಣೆ ಒತ್ತಾಸೆ ಪತ್ತಿ ಪಾಂಡುರಂಗ ಅವ್ರದ್ದು ನನ್ನ ಮನಸ್ಸಲ್ಲಿ ಬೇರೆ ಏನೋ ಇತ್ತು ಅವರು ನನಗೆ ಕಂಡೀಷನ್ ಹಾಕಿದರು ಮುಂದಿನ ಲೆಕ್ಚರ್ ಶಂಕರಾಚಾರ್ಯ ಬಗ್ಗೆ ನೀವು ಮಾಡಬೇಕು ಅಂತ ಅದೊಂಥರ ಪರೀಕ್ಷೆಗೆ ವಾರ್ನಿಂಗ್ ಕೊಟ್ಟಂಗಿತ್ತು ಆದ್ದರಿಂದ ತಯಾರಾಗಿ ಬಂದಿದ್ದೇನೆ ಒಪ್ಪಿಸ್ತೇನೆ ಸರಿ ಇದೆಯಲ್ಲೋ ನೀವೇ ಹೇಳಬೇಕು ಪ್ರಖರವಾದ ಪ್ರದೀಪ ಪರಮಗುರು ಶ್ರೀ ಆದಿಶಂಕರಾಚಾರ್ಯರು ಅಂತ ಹೇಳಿದೆ ಬಹುಖ್ಯಾತರಾದಂತಹ ಕೆಲವು ತತ್ವಶಾಸ್ತ್ರಜ್ಞರು ಈ ಅತ್ಯದ್ಭುತವಾದ ಚಿಂತಕರು ಬಂದಿದ್ದಾರಲ್ಲ ನಮ್ಮ ಬದುಕಿನಲ್ಲಿ ಅವರನ್ನು ಎರಡು ಭಾಗದಲ್ಲಿ ಗಮನಿಸ್ತಾರೆ ಎರಡು ಥರದ ಚಿಂತಕರಿದ್ದಾರೆ ಅಂತ ಸಾಮಾನ್ಯ ಚಿಂತಕರ ಬಗ್ಗೆ ಬುದ್ಧಿಜೀವಿಗಳಿಗೆ ಮಾತಾಡ್ತಾ ಇಲ್ಲ ನಾನು ಅತ್ಯದ್ಭುತವಾದಂಥ ಚಿಂತಕರು ಜಗತ್ತಿಗೆ ಮಾರ್ಗದರ್ಶನ ಮಾಡಿದಂಥ ಚಿಂತಕರಿದ್ದಾರೆ ಅವರೊಳಗೆ ಎರಡು ಬಗೆ ಅಂತ ಶಾಸ್ತ್ರಜ್ಞರು ಹೇಳ್ತಾರೆ ಮೊದಲನೇದವರು ವೇದ ವೇದಾಂತದ ದರ್ಶನಗಳ ಆಳವನ್ನು ತಿಳಿತಾ ತಿಳಿತಾ ಅದರೊಳಗೆ ಇಳಿದಕ್ಕೆ ಮಗ್ಗನಾಗಿಬಿಡುತ್ತಾರೆ ಎಷ್ಟರ ಮಟ್ಟಿಗೆ ಆಳಕ್ಕೆ ಹೋಗ್ತಾರೆ ಅಂದರೆ ಅವತ್ತಿನ ಜೀವನ ಅವ್ರ ಕಣ್ಣಿಗೆ ಮುಟ್ಟಲ್ಲ ಅದು ಮುಖ್ಯ ಅಲ್ಲ ಅವರಿಗೆ ಆ ಬದುಕು ಮುಖ್ಯ ಅಲ್ಲ ಆ ತಮ್ಮ ತಿಳುವಳಿಕೆಯನ್ನು ಗೊಳಿಸ್ಕೊಂಡು ಅಲ್ಲೇ ಹೋದಾಗ ಅವತ್ತಿನ ಜೀವನ ಅವ್ರ ಕಣ್ಣು ಮುಂದೆ ಬರೋದಿಲ್ಲ ಚಿಂತೆನೆ ಮಾಡೋದಿಲ್ಲ ಅದ್ರ ಬಗ್ಗೆ ಆಸ್ತೇನೂ ಇಲ್ಲ ಇದು ಬರೀ ತತ್ವಜ್ಞಾನಿಗಳಿಗೆ ಮಾತ್ರ ಆದದ್ದಲ್ಲ ಜೀವನದ ಎಲ್ಲ ಪ್ರಕಾರಗಳಲ್ಲೂ ಆಗಿದೆ ಬಹುದೊಡ್ಡ ವಿಜ್ಞಾನಿಗಳು ಏನು ಆವಿಷ್ಕಾರ ಮಾಡಬೇಕು ಅಂತ ಹೊರಟಾಗ ಅವಿಷ್ಕಾರದಲ್ಲಿ ಎಷ್ಟು ಮಗ್ನರಾದರೂ ಅಂದರೆ ತನ್ನ ಜೀವನದ ದುರ್ವಸ್ಥೆಗಳ ಗಮನಕ್ಕೆ ಬರಲೇ ಇಲ್ಲ ತನ್ನ ಕಷ್ಟದಲ್ಲಿದ್ದೀನಿ ಅಂತ ಅನಿಸ್ಲೇ ಇಲ್ಲ ನಾನು ಒಂದು ಉದಾಹರಣೆ ಹೋದಸಲ್ಲಿ ಎಲ್ಲರೂ ಹೇಳಿದ್ದೆ ನಾನು ಈಗ ಟಯರ್ ಟಯರ್ ಮಾಡಿದಂಥ ಚಾರ್ಲ್ಸ್ ಗುಡಿಯರ್ ಅಂತ ಗುಡ್ ಏರ್ ಅಂತ ಮನುಷ್ಯ ಆ ಥರ ಒಂದು ಹುಚ್ಚಿ ಬಂದ್ಬಿಡ್ತು ಈ ರಬ್ಬರ್ ಪ್ಲಾಂಟಿಂದ ರಬ್ಬರ್ ರಸ ಬರ್ತದೆ ಅದು ಗಟ್ಟಿ ಆಗ್ತದೆ ಅದನ್ನು ಭಾಳ ಹೆಚ್ಚಂದ್ರೆ ಏನು ಮಾಡ್ಬೋದು ಪೆನ್ಸಿಲ್ ಮಾರ್ಕನ್ನು ಅಳಿಸ್ಬೋದು ಅವನು ಅದು ಇನ್ನೇನಾದ್ರು ಬಳಸೋಕ್ಕಾಗತ್ತಾ ನೋಡಬೇಕು ಅದನ್ನು ಬಿರುಸು ಮಾಡಬೇಕು ಗಟ್ಟಿ ಮಾಡಬೇಕು ಅಂತ ಓಡಾಡ್ತಿದ್ದ ಅದೊಂದೇ ಕೆಲಸ ಜೀವನಕ್ಕೆ ಡಿ ವಿ ಜಿ ಘನ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು ಬೇರೆ ಚಿಂತೆನೇ ಇಲ್ಲ ಅದೊಂದೇ ರಬ್ಬರ್ ಗಟ್ಟಿ ಮಾಡೋದು ಹೇಗೆ ಅಂತ ಜನ ಹುಚ್ಚ ಅಂದ್ರೆ ಅವನ ನೀನು ಯಾಕೆ ತಲೆ ಕೆಡಿಸ್ಕೋತೀಯೋ ರಬ್ಬರ್ ಗಟ್ಟಿ ಮಾಡ್ತೊಂಡು ಏನು ಮಾಡ್ತೀಯ ನೀನು ಅವ್ನು ಹೇಳಿದ ರಬ್ಬರ್ ಇಷ್ಟೊಂದು ಬರ್ತಾ ಇದೆ ಅದು ಹಾಗೇ ವೇಸ್ಟಾಗಿ ಹೋಗಬಾರ್ದು ಅದಕ್ಕೇನೋ ಪ್ರಯೋಜನ ಇರಬೇಕು ಆ ಹುಡುಕ್ಬೇಕು ನಾನು ಗಟ್ಟಿ ಮಾಡಬೇಕು ಅಂತ ಶುರು ಮಾಡಿದೆ ಏನು ಕೈಯಲ್ಲಿ ಒಂದು ಹತ್ತು ಕಾಸು ದುಡ್ಡು ಸಿಕ್ಕರೆ ಹೋಗೋದು ರಬ್ಬರ್ ತೊಗೊಂಬರೋದು ಮತ್ತೇನೋ ಪ್ರಯೋಗ ಮಾಡೋದು ಅದು ವಿಫಲ ಆಗೋದು ಊಟಕ್ಕೆ ದುಡ್ಡಿಲ್ಲ ಆ ರಬ್ಬರ್ ಜೊತೆ ಕೆಲಸ ಮಾಡಿ ಮಾಡಿ ಹೊಗೆ ಕುಡಿದು ಅವ್ನಿಗೆ ಕ್ಷಯ ಬಂದ್ಬಿಡ್ತು ಕ್ಷಯ ರೋಗ ಬಂತು ಹೆಂಡತಿ ಮಕ್ಕಳು ಯಾರೂ ಚಿಂತೆನೇ ಇಲ್ಲ ಅವ್ನಿಗೆ ಉಪವಾಸ ಇದ್ದಾರೋ ಗೊತ್ತಿಲ್ಲ ರಬ್ಬರು ರಬ್ಬರ್ ಗಟ್ಟಿ ಮಾಡಬೇಕು ಒಂದು ಸಲ ಒಂದು ಚೂರು ದುಡ್ಡು ಸಿಕ್ಕಾಗ ರಬ್ಬರ್ ತೊಗೊಳಕ್ಕೆ ಹೋದ ಒಂದು ಕಿರಾಣಿ ಅಂಗಡಿಯಲ್ಲಿ ರಬ್ಬರ್ ಇಟ್ಟಿದ್ರು ರಬ್ಬರ್ ಕೊಡಿ ಅಂದ ಇವ್ ದುಡ್ಡು ಕೊಟ್ಟ ಅವನು ರಬ್ಬರ್ ಕೊಡುವಾಗ ಅವಸರದಿಂದ ಕೊಡೋಕೆ ಹೋದ ಅನ್ಸುತ್ತೆ ಅಂಗಡಿಯವನು ಅದು ಜಾರಿ ಟಪ್ ಅಂತ ಕೆಳಗೆ ಬಿತ್ತು ಎಲ್ಲಿ ಬಿತ್ತು ಕೆಳಗಡೆ ಒಂದು ಕಾದ ಹಂಚಿದೆ ಅದ್ರ ಮೇಲೆ ಏನೋ ಕಾಸ್ತಾ ಇದ್ದಾನವನು ಅಂಗಡಿಯವನು ಆ ಕಾದ ಹಂಚಿನ ಮೇಲೆ ರಬ್ಬರ್ ಬಿತ್ತು ಟಕ್ನ ಎತ್ತಿ ಕೊಟ್ಟ ಅವನು ಇವನು ಗುಡಿಯರು ನೋಡಿದಾಗ ಕಪ್ಪಾಗ್ಬಿಟ್ಟಿತ್ತು ಅದು ಭಾಗ ಹಂಚಿನ ಮೇಲೆ ಬಿದ್ದ ಭಾಗ ಕಪ್ಪಾಗಿರುತ್ತಲ್ಲ ಇವನೇನು ಮಾಡ್ದೆ ಗೊತ್ತಾ ಏ ಕಪ್ಪಾಗಿದೆ ಇದು ಸ್ವಲ್ಪ ಜಾಸ್ತಿ ರಬ್ಬರ್ ಕೊಡು ಇಲ್ಲ ದುಡ್ಡು ಕಟ್ಟು ದುಡ್ಡು ಕಮ್ಮಿ ಮಾಡು ಡಿಸ್ಕೌಂಟ್ ಮಾಡ್ತೀವಲ್ಲ ನಾವು ಹೇಗೂ ರಬ್ಬರ್ ಹಾಳಾಗಿದೆ ಒಂಚೂರು ರಬ್ಬರ್ ಆದರೂ ಜಾಸ್ತಿ ಕೊಡು ಇಲ್ಲಂದ್ರೆ ಬೆಲೆ ಆದರೂ ಕಮ್ಮಿ ಮಾಡು ಅಂದ ಅವನ ಸ್ವಲ್ಪ ರಬ್ಬರೇ ತೊಗೊಂಡು ಹೋಗು ಅಂತ ರಬ್ಬರ್ ಕೊಟ್ಟ ಇವ್ನ ಮನೆಗೆ ತಂದು ನೋಡ್ತಾನೆ ಆ ಕಪ್ಪಾದ ಭಾಗವನ್ನು ಕೆದರು ನೋಡ್ದ ಗಟ್ಟಿ ಆಗಿಬಿಟ್ಟಿತ್ತು ಅದು ಭಾರಿ ಗಟ್ಟಿಯಾಗಿತ್ತು ಕಲ್ತವ್ ಕುಟ್ಟಿದ್ರೂ ಪುಣ ಪುಡಿ ಆಗಲಿಲ್ಲ ಅದು ಮತ್ತೆ ಅಂಗಡಿಗೆ ಹೊಡ್ದ ಅದೇನು ಕಾಸ್ತಾ ಇದ್ದೆ ಹಂಚು ಮೇಲೆ ನೀನು ಅಂತ ಕೇಳ್ದ ಅದ ಗಂಧಕ ಕಾಸ್ತಾ ಇದ್ದೆ ಅಂದವನು ಗಂಧಕ ಒಂದಿಷ್ಟು ಕೊಡು ನನಗೆ ಅಂತ ಆ ಗಂಧಕ ಹೋದ ಆ ರಬ್ಬರು ಗಂಧಕ ಸೇರಿ ಕಾಸಿದ ಅದನ್ನ ಇವತ್ತು ವಲ್ಕನೈಸೇಷನ್ ಅಂತ ಕರಿತೇವೆ ನಾವು ವಲ್ಕನೈಸೇಷನ್ ರಬ್ಬರ್ ಆಗಿ ರಬ್ಬರ್ ಗಟ್ಟಿ ಆಗಿ ಈ ಅದನ್ನ ರೇಡಿಯಲ್ ಅಂತ ಮಾಡಿ ಒಳಗಡೆ ತಂತಿಗಳನ್ನು ಹಾಕಿ ಇನ್ನೂ ಟೈರ್ಗಳನ್ನು ಗಟ್ಟಿ ಮಾಡ್ತಾ ಇದ್ದೀವಿ ಅದಕ್ಕೆ ನಾನು ಹೇಳ್ತಾ ಇರ್ತೇನೆ ಎಷ್ಟೋ ಸಲ ಬೇರೆ ದೇಶದಿಂದ ಬಂದರೆ ಈ ಜಂಬೋ ಸೆವೆನ್ ಫೋರ್ ಸೆವೆನ್ ಬರ್ತದಲ್ಲ ದೊಡ್ಡ ವಿಮಾನ ಒಳಗಡೆ ಐದುನೂರು ಜನ ಅದು ಎಷ್ಟು ಲಗೇಜ್ ಇರುತ್ತೋ ಅಂಥ ವಿಮಾನ ಬಂದು ಟಪ್ಪಂತ ಅಪ್ಪಳಿಸುತ್ತಲ್ಲ ಟರ್ಮ್ಯಾಕಿಗೆ ಏರ್ಪೋರ್ಟಲ್ಲಿ ನಿಂತು ನೋಡಿ ಕಿಡಿ ಕರತ್ತೆ ಕಿಡಿ ಬರುತ್ತೆ ಹೊರಗಡೆ ಅಷ್ಟು ಜೋರಾಗಿ ಬಂದರೂ ಕೂಡ ರಬ್ಬರ್ ಒಡೆಯಲ್ಲ ಅದಕ್ಕೆ ನಾ ಪ್ರತಿ ಸಲ ವಿಮಾನ ಟರ್ಮ್ಯಾಕ್ ಟಚ್ ಆದಕೊಳ್ಳೆ ಥ್ಯಾಂಕ್ ಯು ಗುಡಿಯರ್ ಅಂತೀನಿ ಗುಡಿಯರ್ ಕೃಪೆ ಒಂದು ಅವನು ಹಗಲು ರಾತ್ರಿ ದುಡ್ದ ಅವನು ಕಷ್ಟನೇ ಇಲ್ಲ ನಾನು ನನ್ನ ಜೊತೆಗಿದ್ದಂಥ ಒಬ್ಬ ಸ್ನೇಹಿತ ಹೇಳ್ತಿದ್ದ ನಾನು ರಿಸರ್ಚ್ ಮಾಡುವಾಗ ಪಾಪ ಗುಡಿಯರ್ ತುಂಬಾ ಕಷ್ಟಪಟ್ಟ ಅಂತ ಹೇಳಿದೆ ಅವನು ಹೇಳಿದ್ದ ನಾನು ನಿನಗೆ ಕಷ್ಟಪಟ್ಟಿದ್ದೀನಿ ಅಂತ ಅವನಿಗೆ ಕಷ್ಟನೇ ಗೊತ್ತಾಗಲಿಲ್ಲ ಕದ್ರೆ ಆ ಕಷ್ಟದಲ್ಲೇ ಸುಖ ಅವನಿಗೆ ಬೇರೆ ಸುಖ ಇಲ್ಲ ಅವನಿಗೆ ರಬ್ಬರ್ ಹುಡುಕಬೇಕು ರಬ್ಬರ್ ಗಟ್ಟಿ ಮಾಡಬೇಕು ಅದು ಹೇಗಾದರೂ ಮಾಡಬೇಕು ಅದರೊಳಗೆ ತಲೀನ ಎಷ್ಟು ಆಗಿಬಿಟ್ಟ ಅಂದರೆ ತನ್ನ ಜೀವನದ ಕಷ್ಟ ಕಾರ್ಪಣ್ಯಗಳು ಅವನ ಕಣ್ಣಿಗೆ ಬೀಳಲಿಲ್ಲ ಹೆಂಡತಿ ಏನು ಮಾಡಿದ್ರೋ ಗೊತ್ತಿಲ್ಲ ಇವತ್ತು ಅವನ ಮರಿ ಮಕ್ಕಳು ಕೋಟಿ 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 ಡಾಲರ್ ಓಡಾಡ್ತಾ ಇದ್ದಾರೆ ಗುಡಿಯರ್ ಕಂಪನಿ ಆಗಿಬಿಟ್ಟು ದೊಡ್ಡ ಕಂಪನಿ ಈಗ ಆ ಚಾರ್ಲ್ಸ್ ಗುಡಿಯರ್ ಉಪಾಸ ಸತ್ತ ಅವನು ದುಃಖದಿಂದ ಸತ್ತ ಅಂತ ನನಗೆ ನನಸಲಿಲ್ಲ ಹುಡುಕಿದ್ನಲ್ಲ ಅಂತೂ ವರ್ಗನೈಜೇಷನ್ ಒಂದು ಸಂತೋಷದಲ್ಲೇ ಅವನು ಹೀಗೆ ಒಂದು ಥರದ ವಿಜ್ಞಾನಿಗಳು ಹಾಗಿರ್ತಾರೆ ಇನ್ನು ಕೆಲವು ಕಲಾವಿದರು ಇರ್ತಾರೆ ಆ ಕಲೆಯ ಹುಚ್ಚಿನಲ್ಲಿ ತಮ್ಗೇನು ಕಷ್ಟ ಇದೆ ಅಂತ ಗೊತ್ತೇ ಆಗೋಲ್ಲ ನಾನು ಸುಮಾರು ಜನ ಕ ನಾಟಕಗಾರ ನೋಡಿದ್ದೇನೆ ಉತ್ತರ ಕರ್ನಾಟಕದಲ್ಲಿ ಹುನಗುಂದದಲ್ಲಿ ಇಲ್ಕಲ್ದಲ್ಲಿ ನನ್ನ ಮನೆ ಪಕ್ಕದಲ್ಲಿದ್ದರು ಕುಂದರಿಗೆ ಕಂಪನಿ ಅಂತ ಭಾಳ ದೊಡ್ಡವರು ಭಾಳ ಬಡತನ ಅಂದ್ರೆ ನಂಬ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಬಡತನ ಅವ್ರಿಗೇನಿಲ್ಲ ನಾಟಕ ಬರೀಬೇಕಾ ಕೊಡೋ ಮಾತಿನ ಕೊಡೋ ಎಷ್ಟು ಐದು ಅಂಕ ಬೇಕೋ ಏಳು ಅಂಕ ಬೇಕೋ ಅದೇ ಚಿಂತೆ ಅವ್ರಿಗೆ ನಾಳೆ ಊಟದ ಗೊತ್ತಿಲ್ಲ ಕೂತ್ಕೊಂಡು ಏಳು ಅಂಕದ ನಾಟಕ ಬರೀಬೇಕು ಅಂದರೆ ತಾವು ಏನು ನಂಬಿಕೊಂಡಿದ್ದೇವೋ ಆ ನಂಬಿಕೆಯನ್ನು ಸಾಧನೆ ಮಾಡೋದ್ರೊಳಗೆ ತಮ್ಮ ವೈಯಕ್ತಿಕ ಕಷ್ಟಗಳು ಯಾರಿಗೂ ಗೊತ್ತೇ ಆಗಲಿಲ್ಲ ಇದು ಒಂದು ಭಾಗ ತತ್ವಜ್ಞಾನಿಗಳು ಹಾಗೇನೆ ಕೆಲವರು ಬರೀ ಜ್ಞಾನಮುಖರಾಗಿ ಕೂತ್ಕೊಂಡು ಎಷ್ಟು ಆಳಕ್ಕೆ ಇಳಿದ್ರು ಅಂದರೆ ತಮ್ಮ ವೈಯಕ್ತಿಕ ಜೀವನ ಕಷ್ಟಗಳು ತೊಂದರೆಗಳು ಯಾವುದೂ ಕಣ್ಣಿಗೆ ಬರಲಿಲ್ಲ ಇದು ಮೊದಲನೇ ಭಾಗ ಎರಡನೇ ಥರದ ಅಸಾಮಾನ್ಯ ಚಿಂತಕರಿದ್ದಾರೆ ಅವರು ಈ ದರ್ಶನಗಳನ್ನು ಚೆನ್ನಾಗಿ ತಿಳ್ಕೋತಾರೆ ಅರ್ಥ ಮಾಡ್ಕೋತಾರೆ ಆಳ ಕೆಳಿತಾರೆ ಆದ್ರೆ ಆಳ ಕಿಳಿಯುವಾಗ ಪರಿಸರವನ್ನು ಮರೆಯೋದಿಲ್ಲ ಸುತ್ತಲೇ ಏನಾಗ್ತಾ ಇದೆ ಅಂತ ಗಮನಿಸ್ತಾರೆ ಸಮಾಜ ಹೇಗೆ ಬದಲಾಯಿಸ್ತಿದೆ ಅಂತ ಗಮನಿಸ್ತಾರೆ ಅದು ಅಲ್ಲದೆ ಬಹಳ ಮುಖ್ಯವಾಗಿ ಮಾಡಬೇಕಾದದ್ದು ತಾನು ಕಂಡುಕೊಂಡಂತಹ ತಿಳುವಳಿಕೆ ಜಮಾಜ ಸಮಾಜದ ಬೆಳವಣಿಗೆಗೆ ಹೆಂಗೆ ಕಾರಣ ಆಗ್ತದೆ ಅನ್ನೋದನ್ನ ಕಲ್ಪಿಸ್ಕೋತಾರೆ ತಮ್ಮ ಕಲಿಕೆಯನ್ನು ಸಮಾಜದ ಉದ್ಧಾರಕ್ಕೋಸ್ಕರ ಬಳಸ್ತಾರೆ ಅದನ್ನು ಬೆಳೆಸ್ತಾರೆ ಯಾವ ಮಟ್ಟಕ್ಕೆ ಕಾಣಿಕೆಯನ್ನು ಕೊಟ್ಟು ಹೋಗ್ತಾರೆ ಅಂದರೆ ಆ ಕಾಲದ ಸಂಸ್ಕೃತಿಯ ಪ್ರಮುಖ ಘಟ್ಟ ಆಗಿ ಹೋಗ್ತಾರೆ ಸಂಸ್ಕೃತಿಯ ಪ್ರಮುಖ ಘಟ್ಟ ಆಗ್ತಾರೆ ಆದಿಶಂಕರಾಚಾರ್ಯರು ಎರಡನೇ ಬಗೆಗೆ ಸೇರಿದವರು ತಮ್ಮ ಜ್ಞಾನ ಆಳದನ್ನು ಹೆಚ್ಚು ಮಾಡ್ತಾ 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 ಎಲ್ಲಿವರು ಹೋಗೋದಂದ್ರೆ ಬರೀ ಜ್ಞಾನ ಹೆಚ್ಚಿಗೆ ಮಾಡೋದು ಒಂದೇ ಅಲ್ಲ ಸಮಾಜದಲ್ಲಿ ಆಗ್ತಿರುವಂಥ ಕಷ್ಟಗಳನ್ನು ನೋಡಿ ತಾನು ಪಡ್ಕೊಂಡಂಥ ಜ್ಞಾನ ಸಮಾಜದ ಉದ್ಧಾರಕ್ಕೆ ಹೇಗೆ ಸಾಧ್ಯ ಆದೀತು ಅಂತ ಗಮನಿಸಿ ಬಳಸೋದಿದೆಯಲ್ಲ ಇದು ಎರಡನೇ ತತ್ವಜ್ಞಾನಿಗಳು ಅವರೊಬ್ಬರು ಮಹಾನ್ ಪರಿವರ್ತಕರು ಅವರು ಒಂದು ಸಮಾಜಕ್ಕೆ ನೀಡಿದಂಥ ನಿರ್ದೇಶನ ಇವತ್ತಿಗೂ ಸಾವಿರದ ಮೂರ್ನೂರು ವರ್ಷಗಳ ನಂತರ ಕೂಡ ಕೋಟ್ಯಾಂತರ ಜನರ ಬದುಕನ್ನು ನೇರಗೊಳಿಸಿದೆ ಹಸನಗೊಳಿಸಿದೆ ಇವತ್ತಿಗೂ ಎಷ್ಟು ಜನ ಆ ಶ್ರದ್ಧೆಯಿಂದ ಅದ್ವೈತ ಸಿದ್ಧಾಂತವನ್ನು ಓದ್ತಾರೆ ಅಂತ ಅಂದ್ಕೊಂಡಾಗ ಅನ್ಸಲ್ವಾ ಸಾವಿರದ ಮೂರ್ನೂರು ನೀವು ಹೇಳಿದ ನಿಮ್ಮ ಮಕ್ಕಳು ನಾಳೆ ನೆನಪಿಟ್ಕೋತಾರೆ ಅಂತ ಗ್ಯಾರಂಟಿ ಇಲ್ಲ ಅಂಥದ್ರೊಳಗೆ ಶಂಕರಾಚಾರ್ಯ ಅವತ್ತು ಹೇಳಿದ ಮಾತನ್ನು ಸಾವಿರದ ಮೂರ್ನೂರು ವರ್ಷಗಳ ಮೇಲೆ ಅವನ ಪ್ರಮಾಣಗಳು ಅಂತ ಗಮನಿಸ್ತೀವಲ್ಲ ನಾವು ಅವ್ರು ಬರೆದಂಥ ಗ್ರಂಥಗಳನ್ನು ಪ್ರಮಾಣ ಅಂತ ಬಳಸ್ತೀವಲ್ಲ ದೊಡ್ಡ ಸಾಧನೆ ಅಲ್ವಾ ಇದು ಅವರು ತಾವು ಸಾಧನೆ ಮಾಡಿದ್ದೀನಿ ಅಂತ ಯಾವತ್ತೂ ಹೇಳಿಕೊಳ್ಳೇ ಇಲ್ಲ ನಾನು ದೊಡ್ಡ ಸಾಧನೆ ಮಾಡಿಲ್ಲ ಅಂತ ಹೇಳ್ಕೊಂಡವರು ಅದು ಅಲ್ಲದೆ ಹೇಳೋದು ನಾನೇನು ಮಾಡಿದ್ದೀನಿ ಹಿಂದೆ ಇತ್ತಲ್ಲ ವೇದ ಇತ್ತಲ್ಲ ಉಪನಿಷತ್ತುಗಳು ಅವಕ್ಕೆ ನಾನು ತಿಳಿದು ಹಾಗೆ ವ್ಯಾಖ್ಯೆ ಬರೆದಿದ್ದೀನಿ ಅಂತ ಅವರು ಹಗುರವಾಗಿ ಹೇಳಿದರೂ ಕೂಡ ಅವರ ಸಾಧನೆಗಳು ಅವರನ್ನು ಹೊಸ ದರ್ಶನದ ಪ್ರತಿಷ್ಠಾಪಕರು ಅನ್ನೋ ವ್ಯವಸ್ಥೆ ತಂದಿದೆ ಆ ಮಟ್ಟಕ್ಕೆ ತಂದಿದೆ ಅವ್ರನ್ನ